बारी बारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। प्यारे मित्रों, आप सभी को आपके YouTube चैनल स्टडी विद परशुराम में स्वागत है और मेरे YouTube चैनल के द्वारा कक्षा 7, 8, 9, 10 और केसेट के संबंधित भी वीडियोस उपलब्ध है, चाहे वो तृतीय भाषा हिंदी से हो या सोशल साइंस के कन्नड़ मीडियम के वीडियोस मेरे YouTube चैनल पर है। आपने हो तो कृपया मेरे चैनल को सब्सक्राइब कीजिए और साथ ही साथ बेल आइकॉन दबाने से आने वाले वीडियो के नोटिफिकेशन आपको जल्द ही मिलेगी। बच्चों, मैं आज लेकर आया हूँ जो माध्यमिक स्तरों के छात्रों के लिए बहुत ही उपयोगी वीडियो है, व्याकरण के संबंधित है, वही है काल। और काल में भी इस वीडियो में हम सिर्फ भूतकाल पर ही चर्चा करेंगे। ವಿದ್ಯಾರ್ಥಿಗಳೇ, ಸೊ ಹಿಂದಿ ವ್ಯಾಕರಣ ವಿಷಯದಲ್ಲಿ ಕಾಲ ಇದರಲ್ಲಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಭೂತಕಾಲ ವಿಷಯದ ಕುರಿತು ವಿಡಿಯೋವನ್ನು ತಂದಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ಒಂದು ವಿಡಿಯೋವನ್ನು ನಾನು ನಿಮಗೆ ಸಜೆಸ್ಟನ್ನು ಮಾಡ್ತೀನಿ. ಮೇಲೆ ಐ ಬಟನ್ ಇದೆ, ಆ ಐ ಬಟನ್ ಮೂಲಕ ಹಿಂದಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸಂಧಿಗಳ ಕುರಿತಾಗಿರ್ತಕ್ಕಂಥ ಒಂದು ವಿಡಿಯೋ ಇದೆ, ತಾವು ಅದನ್ನು ನೋಡ್ಬೋದು. ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ತಾವುಗಳು ಕೂಡ ನೋಡಬಹುದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರ ಬಳಗಕ್ಕೂ ಕೂಡ ಶೇರ್ ಮಾಡಲು ಮರೆಯದಿರಿ. ಶುರು ಮಾಡೋಣ ಭೂತಕಾಲ ಈ ಒಂದು ವ್ಯಾಕರಣ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ವಿಡಿಯೋ. ಫಲ ಹೇ ಕಾಲ, ಕಾಲ ಕಾ ಶಾಬ್ದಿಕ ಅರ್ಥ ಹೇ ಸಮಯ ಯಾ ವಕ್ತ. ಸೊ ಕಾಲ ಇದರ ಶಬ್ದಶಃ ಅರ್ಥ ಹುಡುಕಿದಾಗ ನಮ್ಗೇನು ಸಿಗ್ತದಪ್ಪ ಅಂದ್ರೆ ಸಮಯ ಅಂತ ಕರಿತೀವಿ. ವಕ್ತ್ ಅಂದ್ರೂ ಕೂಡ ಸಮಯ. ಕಾಲದ ಅರ್ಥ ಏನು ಅಂತಂದ್ರೆ क्रिया के जिस रूप से कार्य करने या होने का समय का पता चलता है उसे काल कहते हैं। क्रिया ಯಾವ ರೂಪವು ಕೆಲಸ ಆಗಿದೆ ಅಥವಾ ಕೆಲಸ ಆಗ್ತಾ ಇದೆ ಅಂತಕಂತ ತಿಳಿಸತಕ್ಕಂತ ಸಮಯವನ್ನ ತಿಳಿಸಿ ಕೊಡತಕ್ಕಂತ ಒಂದು ಪರಿಕಲ್ಪನೆ ಕಾಲ ಅಂತ ಕರೀತೀವಿ. ಕ್ರಿಯಾ ಕೆ ಜಿಸ್ ರೂಪ ಸೆ ಕಾರ್ಯ ಕರಣೆ ಕೆಲಸ ಮಾಡೋದು ಯಾ ಹೋನೆ ಕಾ ಕೆಲಸ ಆಗ್ತಕ್ಕಂತ ಒಂದು ಸಮಯದ ಒಂದು ನಮಗೆ ಏನಾಗ್ತದಪ್ಪ ಅಂದ್ರೆ ಅರಿವಾಗ್ತದ ಈ ಒಂದು ಕಾಲದ ಪರಿಕಲ್ಪನೆಯಿಂದ, ಅದಕ್ಕೆ ಕಾಲ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗಳಿದ್ದಾವೆ. ಮೊದಲನೇ ವಾಕ್ಯ ಬಂತು, ಮಾನೆ ಅಪನೇ ಬೇಟೆ ಕೋ ಉಪದೇಶ ದಿಯಾ ಥಾ. ತಾಯಿ ತನ್ನ ಮಗನಿಗೆ ಉಪದೇಶವನ್ನು ಕೊಟ್ಟಳು. ಕ್ರಿಯಾ ಪಹಲೆ ಹಿ ಸಮಾಪ್ತ ಹೋ ಚುಕಿ ತಿ. ಇಲ್ಲಿ ಉಪದೇಶ ಕೊಡ್ತಕ್ಕಂಥ ಕ್ರಿಯೆ ಏನಾಗದಪ್ಪ ಅಂದ್ರೆ ಅದು ಮೊದಲೇ ಆಗೋಗಿದೆ. ಪಹಲೆ ಹಿ ಸಮಾಪ್ತ ಹೋ ಚುಕಿ ತಿ, ಮೊದಲೇ ಆಗಿದೆ, ಉಪದೇಶ ಕೊಟ್ಟಾಯ್ತು. ಎರಡನೇ ಉದಾಹರಣೆ ನೋಡೋಣ, ರಜತ್ ಸ್ಕೂಲ್ ಜಾತಾ ಹೇ. ರಜತ ಶಾಲೆಗೆ ಹೋಗುತ್ತಾನೆ. ವರ್ತಮಾನ ಸಮಯ ಮೇ ಹೋರಾ, ಇಲ್ಲಿ ಹೋಗ್ತಕ್ಕಂಥ ಕೆಲಸ ಹೆಂಗೆ ನಡೆದಿದೆ ಪ್ರೆಸೆಂಟ್ ಆಗಿ. ಮೂರನೇದು ಮೋಹನ್ ಗಾನಾ ಗಾಯೇಗಾ, ಕ್ರಿಯಾ ಆನೆ ವಾಲೆ ಸಮಯ ಮೇ ಹೋಗಿ. ಮೋಹನ್ ಹಾಡು ಹಾಡುವನು, ಮುಂದುವರ್ತಕ್ಕಂಥ ಸಮಯದಲ್ಲಿ ಅವ್ರು ಕೆಲಸವನ್ನು ಮಾಡ್ಬೋದು ಹಾಡ್ತಕ್ಕಂಥದ್ದು. ಈ ಥರನಾಗಿ ಇಲ್ಲಿ ಕೆಲಸ ಆಗಿದೆ, ಕೆಲಸ ಆಗ್ತಾ ಇದೆ, ಕೆಲಸ ಆಗುವುದಿದೆ. ಸೊ ಈ ಒಂದು ಕೆಲಸ ಸಮಯವನ್ನು ಸೂಚಿಸ್ತಕ್ಕಂಥ ಒಂದು ವ್ಯಾಕರಣದ ಪರಿಕಲ್ಪನೆಯನ್ನು ನಾವೇನಂತ ಕರಿತೀವಪ್ಪ ಅಂದರೆ ಕಾಲ ಅಂತ ಕರಿತೀವಿ. ಇಲ್ಲಿಯವರೆಗೆ ತಾವು ಕಾಲದ ಅರ್ಥ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗಳ ಬಗ್ಗೆ ಅರಿತುಕೊಂಡಿರಿ. ಇನ್ನು ಮುಂದೆ ಕಾಲ್ಕೆ ತೀನ್ ಭೇದೆ, ಈ ಕಾಲವನ್ನು ಮುಖ್ಯವಾಗಿ ಮೂರು ವಿಧದಲ್ಲಿ ನಾವೇನು ಮಾಡಿದ್ವಪ್ಪ ಅಂದ್ರೆ ವರ್ಗೀಕರಣವನ್ನು ಮಾಡಿದ್ದೀವಿ. ಒಂದೇದು ಭೂತಕಾಲ, ಜೋ ಸಮಯ ಬೀತ್ ಚುಕಾ ಹೇ, ಇದು ಸಮಯ ಕಳೆದು ಹೋಗಿದೆ, ಆಲ್ರೆಡಿ ಇಲ್ಲಿ ಕೆಲಸ ಆಗಿದೆ, ಕ್ರಿಯೆ ಮುಗಿದಿದೆ. ಎರಡನೇದು ವರ್ತಮಾನ ಕಾಲ, ಜೋ ಸಮಯ ಚಲ್ ರಹಾ ಹೇ, ಈಗ ಸದ್ಯ ಏನು ನಡೆದದಲ್ಲ ಸಮಯ ಅದುವೇ ವರ್ತಮಾನ ಕಾಲ. ಮೂರನೇದು ಭವಿಷ್ಯತ್ ಕಾಲ, ಜೋ ಸಮಯ ಆನೆ ವಾಲ ಹೇ, ಮುಂ ಬರ್ತಕ್ಕಂಥ ಸಮಯ ಬರೋದಿದೆ ಇದು. ಸೊ ಇದನ್ನೇ ನಾವೇನಂತ ಕರಿತೀವಪ್ಪ ಅಂದರೆ ಭವಿಷ್ಯತ್ ಕಾಲ ಅಂತ ಕರಿತೀವಿ. ಇಷ್ಟು ಮೂರು ಇದ್ದು ಕಾಲದ ಪ್ರಕಾರಗಳು, ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ. ಇನ್ನು ಭೂತಕಾಲಕ್ಕೆ ಹೋಗುವ ಭೂತಕಾಲದಲ್ಲಿನೂ ಕೂಡ ಮುಖ್ಯವಾಗಿ ಅದರ ಅರ್ಥ ಏನು ಅಂತ ನೋಡ್ಕೊಂಡು ಬರೋಣ. ಕ್ರಿಯಾಕ್ಕೆ ಜಿಸ್ ರೂಪ ಸೆ ಯಹ ಜಾನಾ ಜಾಯ ಕಿ ಕಾಮ ಬೀತೆ ಸಮಯ ಮೇ ಹೋ ಚುಕಾತಾ ಯಾ ಹೋ ರಹಾತಾ ಉಸೆ ಭೂತಕಾಲ ಕಹತೆ ಹೇ. ಇಲ್ಲಿ ಕ್ರಿಯೆ ಏನಾಗದಪ್ಪ ಅಂತಂದ್ರೆ ಬೀತೆ ಸಮಯ ಮೇ ಹೋ ಚುಕಾತಾ, ಗತಿಸಿ ಹೋಗಿರ್ತಕ್ಕಂಥ ಸಮಯ, ಕಳೆದು ಹೋಗಿರ್ತಕ್ಕಂಥ ಸಮಯದಲ್ಲೇ ಆಗಿದೆ ಅಥವಾ ಆಗ್ತಾ ಇದೆ. ಹೋ ರಹಾತಾ, ಆಗ್ತಾ ಇದೆ. ಸೊ ಅದನ್ನು ಸೂಚಿಸ್ತಕ್ಕಂಥ ಒಂದು ಕಾಲದ ಒಂದು ವಿಧವೇ ಭೂತಕಾಲ ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ವಾಕ್ಯ ಇದೆ ನೋಡಿ, ಜಿಸ್ಸೆ ಕ್ರಿಯಾಸೆ ಕಾರ್ಯಕ್ಕೆ ಸಮಾಪ್ತಿ ಕಾ ಬೋಧ ಹೋ. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕ್ರಿಯೆಯಲ್ಲಿ ಕಾರ್ಯ ಆಗಿರ್ತಕ್ಕಂಥ ಏನಾಗ್ತದ ಕಂಪ್ಲೀಟ್ ಆಗದದು ಸಮಾಪ್ತಿಕ.
ಕೆಲಸ ಇಲ್ಲಿ ಕಂಪ್ಲೀಟ್ ಆಗಿ ಏನಾಗುತ್ತಪ್ಪ ಅಂತಂದ್ರೆ ಮುಗಿದಾದ ಅದನ್ನ ತಿಳಿಸತಕ್ಕಂತದ್ದು ಏನಂತ ಕರೀತೀವಪ್ಪ ಅಂದ್ರೆ ಭೂತಕಾಲ ಗತಿಸಿ ಹೋಗಿರತಕ್ಕಂತ ಸಮಯದಲ್ಲಿ ಈ ಕೆಲಸ ಏನಾಗುತ್ತಪ್ಪ ಅಂದ್ರೆ ಆಗಿ ಹೋಗಿದೆ ಇಲ್ಲಿ ಭೂತಕಾಲದಲ್ಲಿನೂ ಕೂಡ ಮುಖ್ಯವಾಗಿ ಆರು ಭೇದಗಳಿದ್ದಾವೆ ಆರು ವಿಧಗಳಿದ್ದಾವೆ ಸೋ ಮೊದಲನೇದು ಬಂದಿತ್ತು ಸಾಮಾನ್ಯ ಭೂತಕಾಲ ಎರಡನೇದು ಆಸನ್ನ ಭೂತಕಾಲ ಮೂರು ಪೂರ್ಣ ಭೂತಕಾಲ ನಾಲ್ಕು ಅಪೂರ್ಣ ಭೂತಕಾಲ ಐದು ಸಂದಿಗ್ಧ ಭೂತಕಾಲ ಮತ್ತು ಆರು ಹೇತು ಹೇತು ಮದ್ ಭೂತಕಾಲ ಇವು ಆರು ಭೂತಕಾಲದ ಒಂದು ಪ್ರಕಾರಗಳು ಒಂದೊಂದು ಪ್ರಕಾರದ ಅರ್ಥ ಮತ್ತು ಉದಾಹರಣೆಗಳನ್ನು ನೋಡ್ಕೊಂಡು ಬರೋಣ ಸೋ ಮೊದಲನೇದಾಗಿರ್ತಕ್ಕಂಥದ್ದು ಸಾಮಾನ್ಯ ಭೂತಕಾಲ ಅಂದರೆ ಏನು ಇದೆ ಇಲ್ಲಿ ಕ್ರಿಯಾಕ್ಕೆ ಜಿಸ್ ರೂಪ ಸೆ ಕಾರ್ಯ ಕಾ ಭೂತಕಾಲ ಮೇ ಸಾಮಾನ್ಯ ರೂಪ ಮೇ ಹೋನೆ ಕಾ ಸಂಕೇತ ಮಿಲ್ತಾ ಹೇ ಭೂತಕಾಲದಲ್ಲಿ ಈ ಕ್ರಿಯೆ ಸಾಮಾನ್ಯ ರೂಪದಲ್ಲಿ ಏನಾಗ್ತದಪ್ಪ ಅಂದ್ರೆ ಮುಗಿತದ ಅಂದ್ರೆ ಕಿಸಿ ವಿಶೇಷ ಸಮಯಕ ನಿಶ್ಚಯ ನಹಿ ಹೋತಾ ಇದೇ ಒಂದು ನಿಶ್ಚಿತವಾಗಿರ್ತಕ್ಕಂಥ ಸಮಯದಲ್ಲಿನೇ ಕೆಲಸ ಘಟಿಸಿದೆ ಅಂತ ಹೇಳಕ್ಕೆ ಬರೋದಿಲ್ಲ ಅದನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಸಾಮಾನ್ಯ ಭೂತಕಾಲ ಅಂತ ಹೇಳ್ತೀವಿ ಇಲ್ಲಿ ಇನ್ನೊಂದು ವ್ಯಾಖ್ಯೆ ಇದೆ ಕ್ರಿಯಾಕ್ಕೆ ಜಿಸ್ ರೂಪ ಸೆ ಕಾಮಕ್ಕೆ ಸಾಮಾನ್ಯ ರೂಪ ಸೆ ಬೀತೆ ಸಮಯ ಮೇ ಪೂರಾ ಹೋನೆ ಕಾ ಬೋಧ ಹೋ ಇಲ್ಲಿ ಈ ಕ್ರಿಯೆಯ ಕೆಲಸ ಏನಾಗದಪ್ಪ ಅಂತಂದ್ರೆ ಸಾಮಾನ್ಯ ರೂಪದಲ್ಲಿ ಗತಿಸಿರತಕ್ಕಂಥ ಸಮಯದಲ್ಲಿ ಪೂರ್ಣ ಆಗದ ಕಳೆದ ಸಮಯದಲ್ಲಿ ಪೂರ್ಣವಾಗಿನೇ ಕೆಲಸ ಆಗದ ಅದನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸಾಮಾನ್ಯ ಭೂತಕಾಲ ಅಂತ ಕರಿತೀವಿ ಇಲ್ಲಿ ಒಂದೆರಡು ಉದಾಹರಣೆಗಳಿದ್ದಾವೆ ಸೋನು ಅವ್ರ ಮೋನು ನೇ ಮಿಠಾಯಿ ಖಾಯಿ ಸೋನು ಮತ್ತು ಮೋನು ಇಬ್ರು ಕೂಡ ಏನ್ ಮಾಡಿದ್ರಪ್ಪ ಅಂದ್ರೆ ಮಿಠಾಯಿಯನ್ನ ತಿಂದರು ಆದ್ರೆ ಯಾವ ಸಮಯದಲ್ಲಿ ತಿಂದಂದಲ್ಲ ಬಟ್ ತಿಂತಕ್ಕಂಥ ಒಂದು ಕೆಲಸ ಏನಾಗದ ಪೂರ್ಣವಾಗಿ ಆಗೋಗಿದೆ ಅದೇ ತನ್ನ ಎರಡನೇ ಉದಾಹರಣೆ ರಾಮು ನೇ ಕಿತಾಬ್ ಪಡಿ ರಾಮು ಪುಸ್ತಕ ಓದಿದನು ಓದ್ತಕ್ಕಂಥ ಕೆಲಸ ಮುಗಿದಿದೆ ಆ ಸಮಯನೂ ಆಗಿದೆ ಆದ್ರೆ ಇದೇ ಸಮಯದಲ್ಲಿ ಅಂತಕ್ಕಿಲ್ಲ ಸಾಮಾನ್ಯವಾಗಿ ಇದೇನಾಗದಪ್ಪ ಅಂದ್ರೆ ಘಟಿಸಿರ್ತಕ್ಕಂಥ ಒಂದು ವಾಕ್ಯ ಅಂತ ಹೇಳ್ತೀವಿ ಇದುವೇ ಸಾಮಾನ್ಯ ಭೂತಕಾಲ ಅಂತ ಹೇಳ್ತಾರೆ ಎರಡನೇದಕ್ಕೆ ಬರೋಣ ಆಸನ್ನ ಭೂತಕಾಲ ಅಂತ ಇದೆ ಅದರ ಅರ್ಥ ಬಂದ್ಬಿಟ್ಟು ಕ್ರಿಯಾಕ್ಕೆ ಜಿಸ್ ರೂಪ ಸೆ ಕಾಮಕ್ಕೆ ಅಭಿ ಅಭಿ ಯಾ ನಿಕಟ್ ಮೇ ಹೋನೆ ಕಾ ಬೋಧ ಹೋ ಉಸೆ ಆಸನ್ನ ಭೂತಕಾಲ ಕಹತೆ ಹಿ ಇಲ್ಲಿ ಕ್ರಿಯೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಕೆಲಸ ಅಭಿ ಅಭಿ ಇದೀಗ ಜಸ್ಟ್ ತಕ್ಷಣ ನಿಕಟ್ ಮೇ ಈಗೇನು ಕೆಲವೇ ನಿಮಿಷಗಳ ಮೊದಲೇ ಕೆಲಸ ಏನಾಗಿರ್ತದಪ್ಪ ಅಂದ್ರೆ ಆಗಿ ಹೋಗಿರ್ತದ ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಆಸನ್ನ ಭೂತಕಾಲ ಅಂತ ಕರೀತಾರೆ ಅಭಿ ಅಭಿಯ ನಿಕಟ್ ಸಮಯ ಮೇ ಸೊ ಇದೀಗನೆ ಕೆಲಸ ಏನಾಗದಪ್ಪ ಅಂತಂದ್ರು ಮುಗಿದಿದೆ ಇಲ್ಲಿ ಉದಾಹರಣೆ ಹೇಳಿದ್ದಾರೆ ಮಾತಾಜಿ ಅಭಿ ಬಾಜಾರ್ ಗಯಿ ಹೇ ಸೊ ತಾಯಿ ಏನ್ ಮಾಡಿದ್ರಪ್ಪ ಅಂದ್ರೆ ಮಾತಾಜಿ ಇದೀಗ ಪೇಟೆಗೆ ಹೋದಳು ಎರಡನೇದು ಹಲ್ವಾಯಿನೇ ಜಲೇಬಿ ಬನಾಯಿ ಹೇ ಸೊ ಹಲ್ವಾಯಿ ಏನ್ ಮಾಡಿದಾನಪ್ಪ ಅಂದ್ರೆ ಜಲೇಬಿಯನ್ನ ತಯಾರಿಸಿದ್ದಾನೆ ಈ ಕೆಲಸಗಳು ಏನಾಗ್ತಾವಪ್ಪ ಅಂದ್ರೆ ಕೆಲವೇ ನಿಮಿಷ ಸೆಕೆಂಡ್ಗಳ ಮೊದಲೇ ಘಟಿಸಿರ್ತಕ್ಕಂಥದ್ದಿದೆ ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಆಸನ್ನ ಭೂತಕಾಲ ಅಂತ ಹೇಳ್ತಾರೆ ಇನ್ನು ಮೂರನೇದಕ್ಕೆ ಹೋಗೋಣ ಪೂರ್ಣ ಭೂತಕಾಲ ಅಂತ ಒಂದು ಬರುತ್ತೆ ಇಲ್ಲಿ ಪೂರ್ಣ ಭೂತಕಾಲ ಅಂದ್ರೆ ಏನಪ್ಪ ಅಂತಂದ್ರೆ ಭೂತಕಾಲಕ್ಕೆ ಜಿಸ್ ಕ್ರಿಯಾಸೆ ಯಹ ಸೂಚಿತ ಹೋತಾ ಹೇ ಕಿ ಕೋಯಿ ಕಾಮ್ ಭೂತಕಾಲ ಮೇ ಬಹುತ್ ಪಹಲೆ ಸಮಯ ಸಮಾಪ್ತ ಹೋ ಚುಕಾತಾ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಪೂರ್ಣ ಭೂತಕಾಲ ಅಂದ್ರೆ ಬಹಳಷ್ಟು ಸಮಯಗಳ ಮೊದಲೇ ಕೆಲಸ ಏನಾಗದಪ್ಪ ಅಂತಂದ್ರೆ ಕಂಪ್ಲೀಟ್ ಆಗದ ಪೂರ್ಣವಾಗಿ ಮುಗ್ದದ ಅದನ್ನೇ ಪೂರ್ಣ ಭೂತಕಾಲ ಅಂತ ಕರಿತೀವಿ ಕೋಯಿ ಕಾಮ್ ಭೂತಕಾಲ ಮೇ ಬಹುತ್ ಪಹಲೆ ಸಮಾಪ್ತ ಹೋ ಚುಕಾತಾ ಕೆಲಸ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಸಮಯಗಳ ಮೊದಲೇ ಅದು ಕಂಪ್ಲೀಟ್ ಆಗದ ಪೂರ್ಣಗೊಂಡದ ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಪೂರ್ಣ ಭೂತಕಾಲ ಅಂತ ಕರೀತಾರೆ ಉದಾಹರಣೆ ನೋಡೋದಾದ್ರೆ ಕಿರಣ್ ಖಾನಾ ಖಾ ಚುಕಾತ ಕಿರಣ್ ಊಟ ಮಾಡಿದ್ದನು ಇಲ್ಲಿ ಊಟ ಮಾಡ್ತಕ್ಕಂಥ ಕೆಲಸ ಏನಾಗದಪ್ಪ ಅಂದ್ರೆ ಎಷ್ಟೋ ಸಮಯಗಳ ಮೊದಲೇ ಆಗಿದೆ ಅವ್ ಯಾವಾಗ ಮಾಡಿದನಂತ ಹೇಳಿಕ್ಕಿಲ್ಲ ಬಟ್ ಕೆಲಸ ಕಂಪ್ಲೀಟ್ ಆಗಿ ಏನಾಗದಪ್ಪ ಅಂದ್ರೆ ಮುಗಿದಿದೆ ಅದೇ ತರನಾಗಿ ಡ್ರೈವರ್ ಗಾಡಿ ಲೇಕರ್ ಜಾ ಚುಕಾತ ಸೊ ಚಾಲಕ ಗಾಡಿ ತೆಗೆದುಕೊಂಡು ಹೋಗಿದ್ದನು ಸೊ ಈ ತರನಾಗಿ ಸೊ ಕೆಲಸ ಬಹಳಷ್ಟು ಸಮಯಗಳ ಮೊದಲೇ ಪೂರ್ಣಗೊಂಡಿರೋದನ್ನ ಏನಂತ ಕರೀತಾರಪ್ಪ ಅಂದ್ರೆ ಪೂರ್ಣ ಭೂತಕಾಲ ಅಂತ ಕರೀತಾರೆ ನಾಲ್ಕನೇದಕ್ಕೆ ಬರೋಣ ಅಪೂರ್ಣ ಭೂತಕಾಲ ಅಂತ ಒಂದು ಬರುತ್ತೆ ಸೊ ಅಪೂರ್ಣ ಭೂತಕಾಲ ಅಂದ್ರೆ ಏನಪ್ಪ ಅಂದ್ರೆ ಕ್ರಿಯಾಕ್ಕೆ ಜಿಸ್ ರೂಪ ಸೆ ಯಹ ವಿದ್ಯುತ್ ಹೋಗಿ ಕಾರ್ಯ ಭೂತಕಾಲ ಮೇ ಪ್ರಾರಂಭ ಹೋ ಚುಕಾತ ಕಿಂತು ಅಭಿ ಪೂರ್ಣ ನಹಿ ಹುವ ಉಸೆ ಅಪೂರ್ಣ ಭೂತಕಾಲ ಕಹತೆ ಇಲ್ಲಿ ಕೆಲಸ ಏನಾಗದಪ್ಪ ಅಂದ್ರೆ ಭೂತಕಾಲದಲ್ಲಿ ಪ್ರಾರಂಭ ಆಗಿದೆ ಆದ್ರೆ ಇಲ್ಲಿವರೆಗೂ ಕೂಡ ಅದು ಪೂರ್ಣನೇ ಆಗಿಲ್ಲ ಕೆಲಸ ಆರಂಭ ಆಗಿದೆ ಆದ್ರೆ ಪೂರ್ಣಗೊಂಡಿಲ್ಲ ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಅಪೂರ್ಣ ಭೂತಕಾಲ ಅಂತ ಕರೀತಾರೆ ಉದಾಹರಣೆ ನೋಡ್ಕೊಂಡು ಬರೋದಾದ್ರೆ ರಾಹುಲ್ ಖೇಲ್ ರಹಾತ ರಾಹುಲ್ ಆಟ ಆಡುತ್ತಿದ್ದನು ಆಡುತ್ತಿರುವನು ಅಂದ್ರೆ ಆಟ ಆಡ್ತಕ್ಕಂಥ ಕೆಲಸ ನಡೆದದ ಆಟ ಮುಗಿದಿಲ್ಲ ಅದು ಇನ್ನು ಎರಡನೇದಾಗಿರ್ತಕ್ಕಂಥದ್ದು ರೋಹನ್ ಗೀತ್ ಗಾ ರಹಾತ ರೋಹನ್ ಹಾಡು ಹಾಡುತ್ತಿರುವನು ಹಾಡುತ್ತಿದ್ದನು ಸೊ ಇಲ್ಲಿ ರೋಹನನ್ನು ಕೂಡ ಹಾಡವನ್ನು ಹಾಡ್ತಕ್ಕಂಥ ಕೆಲಸ ಸ್ಟಾರ್ಟ್ ಮಾಡಿದ್ದಾನೆ ಆದ್ರೆ ಅದೇನಾಗಿಲ್ಲ ಕಂಪ್ಲೀಟ್ ಇನ್ನು ಮುಂದಿನ ಒಂದು ಭೂತಕಾಲದ ಪ್ರಕಾರ ಅದುವೇ ಸಂದಿಗ್ಧ ಭೂತಕಾಲ ಅಂತ ಕರೀತಾರೆ
ಏನಿದೆಪ್ಪ ಅಂದರೆ ಸಂದಿಗ್ಧ ಭೂತಕಾಲ ಅಂದರೆ ಕ್ರಿಯಾಕ್ಕೆ ಜಿಸ್ ರೂಪ ಸೇ ಕಾರ್ಯ ಕಾ ಭೂತಕಾಲ ಮೇ ಕರ್ನೆ ಅಥವಾ ಪೂರಾ ಹೋನೆ ಪರ್ ಸಂದೇಹ ಪ್ರತೀತ ವಹ ಸಂದಿಗ್ಧ ಭೂತಕಾಲ ಕಹಲಾತಾ ಹೇ. ಇಲ್ಲಿ ಭೂತಕಾಲದಲ್ಲಿ ಕೆಲಸ ಆಗ್ತಿರ್ತದ ಅಥವಾ ಕೆಲಸ ಪೂರ್ಣ ಆಗ್ಲಿಕ್ಕೆ ಸಂದೇಹ ಅಂದ್ರೆ ಸಂಶಯ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಅನಿಶ್ಚಿತತೆ ಏನಾಗ್ತದ ಸೂಚಿಸ್ತದೆ ಅದನ್ನೇ ಏನಂತ ಕರೀತಾರಪ್ಪ ಅಂದ್ರೆ ಸಂದಿಗ್ಧ ಭೂತಕಾಲ ಅಂತ ಕರೀತಾರೆ. ಸಂದಿಗ್ಧ ಅಂದ್ರೆ ಸಂದೇಹ, ಅನಿಶ್ಚಿತತೆ ಅಂದ್ರೆ ಪೂರ ಆಗಿರ್ತಕ್ಕಂಥ ಡೌಟ್ ಇರ್ತದೆ. ಇಲ್ಲಿ ಇಲ್ಲಿ ಉದಾಹರಣೆಗಳನ್ನು ನೋಡಿದಾಗ ನಿಮಗೆ ತಿಳಿತದ ಸುಶೀಲಾ ಖಾನಾ ಖಾ ಚುಕಿ ಹೋಗಿ, ಸುಶೀಲಾ ಊಟ ಮಾಡಿರ್ಬಹುದು ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಮಾಡಿದಳ ಅಂತಕ್ಕಂಥದ್ದು ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಿ ನಾವು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ, ಸುಶೀಲಾ ಊಟ ಮಾಡಿರಬಹುದು, ಸುಶೀಲಾ ಖಾನಾ ಖಾ ಚುಕಿ ಹೋಗಿ. ಅದೇ ತರನಾಗಿ ಪ್ರಶಾಂತ್ ಖೇಲ್ ಚುಕಾ ಹೋಗ, ಪ್ರಶಾಂತ್ ಆಟ ಆಡಿರಬಹುದು. ಓಕೆ, ಈ ತರನಾಗಿ ಭೂತಕಾಲದಲ್ಲಿ ಕೆಲಸ ಪೂರ್ಣಗೊಳ್ಳಲಿಕ್ಕೆ ಕೆಲವೊಂದಿಷ್ಟು ಸಂದೇಹ ಅನಿಶ್ಚಿತತೆಯನ್ನು ಸೂಚಿಸ್ತದಲ್ಲ ಅದನ್ನೇ ನಾವೇನಂತ ಕರಿತೀವಪ್ಪ ಅಂದರೆ ಸಂದಿಗ್ಧ ಭೂತಕಾಲ ಅಂತ ಕರಿತೀವಿ. ಇನ್ನು ಆರನೇದಕ್ಕೆ ಹೋಗೋಣ, ಹೇತು ಹೇತು ಮದ್ ಭೂತಕಾಲ ಅಂತ ಕರೀತಾರೆ. ಇಲ್ಲಿ ಹೇತು ಶಬ್ದದ ಅರ್ಥ ಏನಪ್ಪ ಅಂತಂದರೆ ಕಾರಣ, ರೀಸನ್ ಅನ್ನೋಂಗೆ. ಇದರ ಅರ್ಥ ಏನಪ್ಪ ಅಂತಂದರೆ ಜಹಾ ಕ್ರಿಯಾಸೆ ಯಹ ಜಾನಾ ಜಾ ಸಕೆ ಕಿ ಕಾರ್ಯ ಭೂತಕಾಲ ಮೇ ಹೋ ಸಕ್ತಾ ತಾ, ಪರಂತು ಕಿಸಿ ಅನ್ಯ ಕಾರ್ಯಕ್ಕೆ ನ ಹೋ ಸಕ್ನೇಕೆ ಕಾರಣ ನಹಿ ಹೋ ಸಕ ವಹ ಹೇತು ಹೇತು ಮದ್ ಭೂತಕಾಲ ಕಹಲಾತಾ ಹೇ. ಭೂತಕಾಲದಲ್ಲಿ ಇಲ್ಲಿ ಕೆಲಸ ಆಗಬೇಕಾಗಿರ್ತದ ಆದರೆ ಬೇರೊಂದು ಕಾರಣದಿಂದ ಕೆಲಸ ಆಗೋದಿಲ್ಲ ಅದನ್ನು ಏನಂತ ಕರೀತಾರಪ್ಪ ಅಂದರೆ ಹೇತು ಹೇತು ಮದ್ ಭೂತಕಾಲ ಅಂತ ಕರೀತಾರೆ. ಇಲ್ಲಿ ಕೆಲಸ ಆಗಬೇಕಾಗಿರ್ತದ ಬಟ್ ಇನ್ನೊಂದು ಕಾರಣದಿಂದ ಕೆಲಸ ಆಗೋದಿಲ್ಲ, ಸೊ ಅದನ್ನು ಏನಂತ ಕರೀತಾರೆ ಹೇತು ಹೇತು ಮದ್ ಭೂತಕಾಲ ಅಂತ ಕರೀತಾರೆ. ಇಲ್ಲಿ ಉದಾಹರಣೆ ಇದೆ, ಒಂದೇದು ಕಪಿಲ್ ಪಡ್ತಾ ತೋ ಪಾಸ್ ಹೋ ಜಾತ, ಕಪಿಲ್ ಪಡ್ತಾ ಕಪಿಲ್ ಓದಿದ್ರೆ ಪಾಸ್ ಆಗ್ತಿದ್ದ. ಇಲ್ಲಿ ಯಾಕೆ ಪಾಸ್ ಆಗಲಿಲ್ಲ, ಓದಲಿಲ್ಲ, ಸೊ ಪಾಸ್ ಆಗೋದಕ್ಕೆ ಒಂದು ಕಾರಣ ಓದದೇ ಇರತಕ್ಕಂಥದ್ದು. ಇಲ್ಲಿ ಒಂದು ಕೆಲಸವನ್ನೇ ಇನ್ನೊಂದು ಕೆಲಸ, ಒಂದು ಕೆಲಸ ಆಗಲಿಲ್ಲ ಅಂದರೆ ಇನ್ನೊಂದು ಕಾರಣ ಇರ್ತದೆ, ಅದನ್ನೇ ನಾವು ಏನಂತ ಕರೀತಾರಪ್ಪ ಅಂದರೆ ಹೇತು ಹೇತು ಮದ್ ಭೂತಕಾಲ ಅಂತ ಕರೀತಾರೆ. ಎರಡನೇ ಉದಾಹರಣೆ, ವರ್ಷ ಹೋತಿತ್ತೋ ಅಚ್ಚಿ ಫಸಲ್ ಹೋ ಜಾತಿ, ಮಳೆ ಆದರೆ ಉತ್ತಮ ಬೆಳೆ ಬರ್ತಿತ್ತು, ಮಳೆ ಆಗಬೇಕಾಗಿತ್ತು, ಸೊ ಮಳೆ ಆದರೆ ಉತ್ತಮ ಬೆಳೆ ಬರೋದು. ಇಲ್ಲಿ ಮಳೆದಕ್ಕೂ ಮತ್ತು ಬೆಳೆದಕ್ಕೆ ಏನದಪ್ಪ ಅಂದರೆ ಕಾರಣ ಇದೆ. ಸೊ ಈ ತರನಾಗಿ ಒಂದು ಭೂತಕಾಲದಲ್ಲಿ ಕೆಲಸ ಆಗಲಿಕ್ಕೆ ಆಗದೇ ಇರಲಿಕ್ಕೆ ಇನ್ನೊಂದು ಕಾರಣವನ್ನು ಸೂಚಿಸೋದೇ ಏನಂತ ಕರೀತಾರೆ ಹೇತು ಹೇತು ಮದ್ ಭೂತಕಾಲ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನು ಮಾಡಿವಪ್ಪ ಅಂದರೆ ಕಾಲ, ಕಾಲದ ಅರ್ಥ, ಕಾಲದ ಪ್ರಕಾರಗಳು ಮತ್ತು ಮೊದಲನೇದಾಗಿ ಭೂತಕಾಲದ ಅರ್ಥ ಮತ್ತು ಪ್ರಕಾರಗಳ ಕುರಿತು ವಿಸ್ತಾರವಾಗಿ ಕನ್ನಡದಲ್ಲಿ ವಿವರಣೆಯೊಂದಿಗೆ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಹಿಂದಿ ವ್ಯಾಕರಣದ ಪ್ಲೇಲಿಸ್ಟ್ ವಿಡಿಯೋದ ಲಿಂಕನ್ನು ಮೇಲೆ ಸೂಚಿಸ್ತಕ್ಕಂಥ ಐ ಬಟನ್ನಲ್ಲಿ ಸಜೆಸ್ಟ್ ಆಗ್ತಿದೆ, ಅಲ್ಲಿ ತಾವುಗಳನ್ನು ಏನು ಮಾಡ್ಬೋದು ನೋಡ್ಬೋದು, ಕ್ಲಿಕ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ. ಭಾಳಷ್ಟು ವಿಡಿಯೋಗಳಿದ್ದಾವೆ, ಉಪಯೋಗ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ, ತಾವುಗಳು ನೋಡ್ತೀರಿ, ಲೈಕ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ ಅಂತಕ್ಕಂಥದ್ದು ನನ್ನದು. ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು ಹಿಂದಿ ವ್ಯಾಕರಣದಲ್ಲಿ ನಾವು ಈ ವಿಡಿಯೋವನ್ನು ಮುಂದುವರಿಸಿದ್ದೀನಿ. ಇದಕ್ಕಿಂತ ಮೊದಲನೇದಾಗಿ ನಾನು ಭೂತಕಾಲ ಈ ವಿಷಯದ ಕುರಿತಾಗಿರ್ತಕ್ಕಂಥ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಸೊ ತಾವು ನೋಡದೇ ಇದ್ರೆ ಮೇಲೆ ಐ ಬಟನ್ನಲ್ಲಿ ಆ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ಭೂತಕಾಲದ ಒಂದು ವಿಡಿಯೋವನ್ನು ನೋಡಬಹುದು. ಇದು ಇದೆ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ. ಇದು ಎಲ್ಲ ಒಂದು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಲಿ ಮತ್ತು ಪ್ರೌಢಶಾಲಾ ಹಂತದ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗಿರತಕ್ಕಂಥ ಒಂದು ವಿಡಿಯೋ ಆಗಿದೆ. ಬಚ್ಚು ಶುರು ಕರೆಂಗೆ ಕಾಲ್ಮೆ ದೂಸರಾ ಪ್ರಕಾರ ಕಿ ವರ್ತಮಾನ ಕಾಲ. ವರ್ತಮಾನ ಕಾಲ ಕಾ ಅರ್ಥ ಯಹ ಹೇ ಕ್ರಿಯಾಕ್ಕೆ ಜಿಸ್ ರೂಪ ಸೇ ಉಸ್ಕಾ ವರ್ತಮಾನ, ಯಾನಿ ಚಲ್ ರಹೇ ಸಮಯ ಮೇ ಹೋನೆ ಕಾ ಪತಾ ಚಲ್ತಾ ಹೇ ಉಸೇ ವರ್ತಮಾನ ಕಾಲ ಕಹತೆ ಹೇ. ಕ್ರಿಯೆಯ ಯಾವ ರೂಪವು ವರ್ತಮಾನ ಅಂದ್ರೆ ಸದ್ಯದ ಸಮಯದಲ್ಲಿ ನಡೆದಿದೆಯೋ ಅದನ್ನು ತಿಳಿಸ್ಕೊಡ್ತಕ್ಕಂಥ ಕಾಲದ ಒಂದು ವಿಧವೇ ಅದುವೇ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಉದಾಹರಣೆಗಳಿದ್ದಾವೆ, ಪಿತಾಜಿ ಅಖಬಾರ್ ಪಡ್ ರಹೇ ಹೈ, ಸೊ ಪಿತಾಜಿ ಅವರು ಸಮಾಚಾರ ಪತ್ರಿಕೆಯನ್ನ ಓದುತ್ತಿದ್ದಾರೆ. ಸೊ ಇಲ್ಲಿ ಓದ್ತಕ್ಕಂಥ ಕೆಲಸ ಏನಾಗುತ್ತಪ್ಪ ಅಂದ್ರೆ ಸದ್ಯದಲ್ಲಿ ನಡೆದಿದೆ. ಅದೇ ತರನಾಗಿ ಎರಡನೇ ಉದಾಹರಣೆ ಇದೆ, ಚಿಡಿಯಾ ಉಡ ರಹಿ ಹೈ, ಸೊ ಚಿಡಿ ಅಂದ್ರೆ ಚಿಟ್ಟೆಗಳು ಏನಾಗ್ತಾ ಇದ್ದಪ್ಪ ಅಂದ್ರೆ ಹಾರುತ್ತೀವಿ, ಹಾರತಕ್ಕಂಥ ಕೆಲಸ ಸದ್ಯದಲ್ಲಿ ನಡೆದಿದೆ. ಈ ತರನಾಗಿ ವಾಕ್ಯದಲ್ಲಿ ಸಮಯ ಸದ್ಯದಲ್ಲಿ ನಡೀತಾ ಇದೆ ಅಂತಕ್ಕಂಥ ಸೂಚಿಸ್ತಕ್ಕಂಥ ಒಂದು ಕಾಲದ ಪ್ರಕಾರವೇ ವರ್ತಮಾನ ಕಾಲ ಅಂತ ಹೇಳ್ತೀವಿ. ವರ್ತಮಾನ ಕಾಲ್ಮೆ ತೀನ್ ಭೇದ್ ಮಾನಿ ಗೇಹಿ, ಸೊ ಭೂತಕಾಲದಲ್ಲಿ ಯಾವ ತರನಾಗಿ ಆರು ಪ್ರಕಾರಗಳಿದಾವಲ್ಲ ಅದೇ ತರನಾಗಿ ವರ್ತಮಾನ ಕಾಲದಲ್ಲಿನೂ ಕೂಡ
ಮೂರು ಪ್ರಕಾರಗಳು ಇದಾವೆ. ಸೊ ಮೊದಲನೇದ್ದು ಸಾಮಾನ್ಯ ವರ್ತಮಾನ ಕಾಲ, ದೂಸರ ಹೇ ಅಪೂರ್ಣ ವರ್ತಮಾನ ಕಾಲ, ಅವ್ರ ತೀಸರ ಹೇ ಸಂದಿಗ್ಧ ವರ್ತಮಾನ ಕಾಲ. ನೋಡ್ಕೊಂಡು ಬರೋಣ ಒಂದೊಂದು ಕಾಲದ ಅರ್ಥ ಮತ್ತು ಉದಾಹರಣೆಗಳು. ಪಲಾಯ ಬಚ್ಚೋ ಸಾಮಾನ್ಯ ವರ್ತಮಾನ ಕಾಲ ಏನಿದೆಪ್ಪ ಅಂದ್ರೆ, ಸಾಮಾನ್ಯ ವರ್ತಮಾನ ಕಾಲ ಅಂದ್ರೆ ಜಿಸ್ ಕ್ರಿಯಾ ಸೇ ವರ್ತಮಾನ ಕಾಲ ಮೇ ಕಾರ್ಯ ಕಾ ಹೋನಾ ಯಾ ಕರ್ನಾ ಸಾಮಾನ್ಯ ರೂಪ ಮೇ ಪಾಯಾ ಜಾತಾ ಹೇ, ಪರಂತು ಕ್ರಿಯಾ ಕಾ ಕೋಯಿ ಠೀಕ್ ಸಮಯ ನಿಶ್ಚಿತ ನ ಹೋ ಉಸೆ ಸಾಮಾನ್ಯ ವರ್ತಮಾನ ಕಾಲ ಕಹತೆ ಹೇ. ಅಂದ್ರೆ ಇಲ್ಲಿ ಕ್ರಿಯೆಯು ವರ್ತಮಾನ ಕಾಲದಲ್ಲಿ ಏನಾಗ್ತದಪ್ಪ ಅಂದ್ರೆ ನಡೆದಿದ್ದನ್ನ ಸಾಮಾನ್ಯ ರೂಪದಲ್ಲಿ ಅದನ್ನ ಏನಾಗ್ತದಪ್ಪ ಅಂದ್ರೆ ನಮ್ಗೆ ತೋರಿಸ್ತದ, ಗೊತ್ತಾಗ್ತದೆ ಸಾಮಾನ್ಯ ರೂಪದಲ್ಲಿ. ಆದರೆ ಈ ಕ್ರಿಯೆ ನಿಶ್ಚಿತವಾಗಿರ್ತಕ್ಕಂಥ ಇದೇ ಸಮಯದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ರೆ ಏನಾಗ್ತದಪ್ಪ ಅಂದ್ರೆ ಕಾರ್ಯಕ ಹೋನಾಯ ಕರ್ಣ, ಕೆಲಸವನ್ನು ನಡೀತಾ ಇದೆ ಅಥವಾ ಮಾಡ್ತಾ ಇದೆ ಅನ್ನೋದನ್ನ ಸಾಮಾನ್ಯವಾಗಿ ಸೂಚಿಸ್ತದೆ. ಯಾವುದೇ ಒಂದು ನಿಶ್ಚಿತ ಸಮಯದಲ್ಲಿ ಇದೇ ತರನಾಗಿ ಕ್ರಿಯೆ ಹೀಗೆ ಆಯ್ತು ಅಂತ ಹೇಳೋದಲ್ಲ. ಅದನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಸಾಮಾನ್ಯ ವರ್ತಮಾನ ಕಾಲ ಅಂತ ಹೇಳ್ತಾರೆ. ಉದಾಹರಣೆ ನೋಡ್ಕೊಂಡು ಬರೋದಾದ್ರೆ ವಹ ಘರ್ ಜಾತಾ ಹೇ, ಅವನು ಮನೆಗೆ ಹೋಗುತ್ತಾನೆ. ಹೋಗ್ತಕ್ಕಂಥದ್ದನ್ನ ಏನಾಗ್ತದಪ್ಪ ಅಂದ್ರೆ ಕ್ರಿಯೆ ಇದೆ, ಆದ್ರೆ ಇದೇ ಸಮಯದಲ್ಲಿ ಅಂತಲ್ಲ, ಅದು ಶುಭ ಇರ್ಬೋದು, ದುಪಹರ್ ಇರ್ಬೋದು, ಶಾಮ್ ಇರ್ಬೋದು, ಅಥವಾ ರಾತ್ರಿ ಸಮಯ ಇರ್ಬೋದು. ವಹ ಘರ್ ಜಾತಾ ಹೇ, ಅವನು ಮನೆಗೆ ಹೋಗುವನು. ಎರಡನೇದು ಗಾಯೆ ಘಾಸ್ ಚರ್ತಿ ಹೈ, ಸೊ ಆಕಳುಗಳು ಏನಾಗ್ತವಪ್ಪ ಅಂದ್ರೆ ಹುಲ್ಲನ್ನು ಮೇಯುತ್ತವೆ ಅಂತಕ್ಕಂಥದ್ದು. ಆದ್ರೆ ಯಾವಾಗ ಮೇಯುತ್ತಕ್ಕಂಥದ್ದಲ್ಲ, ಈ ತರನಾಗಿ ಕಾರ್ಯದಲ್ಲಿ ಸಮಯ ವರ್ತಮಾನ ಸಮಯದಲ್ಲಿ ಆಗ್ತದ, ಆದ್ರೆ ಇದೇ ನಿಶ್ಚಿತ ಸಮಯದಲ್ಲಿ ಆಗತ್ತೆ ಅಂತ ಹೇಳಲಿಕ್ಕೆ ಬರೋದಲ್ಲ. ಅದನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಸಾಮಾನ್ಯ ವರ್ತಮಾನ ಕಾಲ ಅಂತ ಹೇಳ್ತಾರೆ. ಇನ್ ಮುಂದೆ ಹೋಗೋಣ. ಎರಡನೇ ಪ್ರಕಾರನೆ ಬಂತು ಅಪೂರ್ಣ ವರ್ತಮಾನ ಕಾಲ ಅಂತ ಹೇಳ್ತಾರೆ. ಏನಿದೆಪ್ಪ ಅಂದ್ರೆ ಅಪೂರ್ಣ ವರ್ತಮಾನ ಕಾಲದಲ್ಲಿ ಕ್ರಿಯಾಕೆ ಜಿಸ್ ರೂಪಸೆ ಯಹ ಪತಾ ಚಲೇ ಕಿ ಕಾರ್ಯ ವರ್ತಮಾನ ಕಾಲ ಮೇ ಶುರು ಹೋಗಯಾ ಹೇ ಔರ್ ಅಭಿ ಜಾರಿ ಹೇ ಉಸೆ ಅಪೂರ್ಣ ವರ್ತಮಾನ ಕಾಲ ಕಹತೆ ಹೇ. ಏನಿದೆಪ್ಪ ಅಂದ್ರೆ ಇಲ್ಲಿ ಕ್ರಿಯೆಯು ನಡೆದಿದೆ, ವರ್ತಮಾನ ಸಮಯದಲ್ಲಿ ಪ್ರಾರಂಭ ಆಗಿದೆ, ಮತ್ತು ಇನ್ನೂ ಅದು ಅಭಿ ಜಾರಿ ಇನ್ನೂ ನಡೆದಿದೆ, ಅದು ಪೂರ್ಣಗೊಂಡಿಲ್ಲ. ಇಲ್ಲಿ ವರ್ತಮಾನ ಸಮಯದಲ್ಲಿ ಕಾರ್ಯ ಪ್ರಾರಂಭವಾಗಿದೆ ಮತ್ತು ಕಾರ್ಯ ನಡೆಯುತ್ತಿದೆ, ಆದ್ರೆ ಪೂರ್ಣಗೊಂಡಿಲ್ಲ. ಅದನ್ನೇ ಏನಂತ ಕರೀತಾರಪ್ಪ ಅಂತಂದ್ರೆ ಅಪೂರ್ಣ ವರ್ತಮಾನ ಕಾಲ ಅಂತ ಕರೀತಾರೆ. ಕಾರ್ಯ ಪೂರ್ಣ ಆಗಿಲ್ಲ ವರ್ತಮಾನ ಸಮಯದಲ್ಲಿ. ಉದಾಹರಣೆಗಳನ್ನ ನೋಡೋದಾದ್ರೆ ಕಪಿಲ್ ಖಿಲೌನೆ ಸೇ ಖೇಲ ರಹಾ ಹೇ, ಕಪಿಲ ಆಟನಿಕೆಯಿಂದ ಆಡುತ್ತಿದ್ದಾನೆ. ಎರಡನೇದು ಆಚಾರ್ಯ ನೃತ್ಯ ಸಿಕಾರ ಹೇ ಹೇ, ಇಲ್ಲಿ ಕಪಿಲ್ ಆಟನಿಕೆಯಿಂದ ಆಡ್ತಕ್ಕಂಥದ್ದು ನಡೆದದ, ಇನ್ನು ಆಡ್ಲಿಕ್ಕತ್ತಿದ್ದಾನೆ, ಆದ್ರೆ ಆಟ ಇನ್ನು ಮುಗಿದಿಲ್ಲ. ಅದೇ ತನ್ನಾಗಿ ಆಚಾರ್ಯ ನೃತ್ಯ ಸಿಕಾರ ಹೇ ಹೇ, ಇಲ್ಲಿ ಶಿಕ್ಷಕರು ನೃತ್ಯವನ್ನ ಕಲಿಸ್ತಾ ಇದ್ದಾರೆ, ಕಲಿಸ್ತಕ್ಕಂತ ಕೆಲಸ ಇನ್ನೂ ಏನಾಗದಪ್ಪ ಅಂದ್ರೆ ನಡೆದಿದೆ, ಅದು ಪೂರ್ಣಗೊಂಡಿಲ್ಲ. ಈ ತನ್ನಾಗಿ ವರ್ತಮಾನ ಕಾಲದಲ್ಲಿ ಕೆಲಸ ಪ್ರಾರಂಭ ಆಗಿರ್ತದ, ಆದ್ರೆ ಅದು ಪೂರ್ಣಗೊಂಡಿರದೇ ಇರತಕ್ಕಂತ ವರ್ತಮಾನ ಕಾಲದ ಒಂದು ಪ್ರಕಾರವನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಅಪೂರ್ಣ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಇನ್ ಮೂರನೇದ್ ಬತ್ತು ಸಂದಿಗ್ಧ ವರ್ತಮಾನ ಕಾಲ ಅಂತ ಹೇಳ್ತಾರೆ. ತಮಗೆ ಗೊತ್ತಿರ್ತಕ್ಕಂಥದ್ದು ಸಂದಿಗ್ಧ ಅಂತ ಇದೆ. ಸಂದಿಗ್ಧ ಅಂದ್ರೆ ಏನಪ್ಪ ಅಂತಂದ್ರೆ ಸಂದೇಹ, ಸಂಶಯ, ಅನಿಶ್ಚಿತತೆ ಅಂತ ಹೇಳ್ತೀವಿ. ಇಲ್ಲಿ ಏನದಪ್ಪ ಅಂತಂದ್ರೆ ಕ್ರಿಯಾಕೆ ಜಿಸ್ ರೂಪ ದ್ವಾರ ಕಾಮಕ್ಕೆ ವರ್ತಮಾನ ಕಾಲ ಮೇ ಹೋನೆ ಯಾ ಕರ್ಣೆ ಮೇ ಸಂದೇಹ ಕಾ ಬೋಧ ಹೋ, ಇಲ್ಲಿ ಕೆಲಸ ವರ್ತಮಾನ ಸಮಯದಲ್ಲಿ ಆಗುವುದರಲ್ಲಿ ಏನಾದ್ರೂ ಸಂದೇಹ, ಸಂಶಯ, ಅನಿಶ್ಚಿತತೆ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದ, ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಸಂದಿಗ್ಧ ವರ್ತಮಾನ ಕಾಲ ಅಂತ ಕರೀತಾರೆ. ಇಲ್ಲಿ ಉದಾಹರಣೆಗಳು ಹೇಳಬೇಕಾದ್ರೆ ಅಧ್ಯಾಪಕ ಮಹೋದಯ ಆತೆ ಹೋಂಗೆ, ಸೊ ಗುರುಗಳು ಬರ್ತಿರಬಹುದು, ಬರ್ತಿರಬಹುದು ಅಂತಕ್ಕಂಥದ್ದು ಸಂದೇಹ, ಬರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ತನ್ನಾಗಿ ತುಮಾರೆ ಪಿತಾಜೆ ಘರ್ ಪಹಂಚತೆ ಹೋಗೆ, ನಿಮ್ಮ ತಂದೆಯವರು ಮನೆ ತಲುಪಬಹುದು, ಅಂದ್ರೆ ಮನೆ ತಲುಪ್ತಾರಂತಕ್ಕಂಥದ್ರಲ್ಲಿ ಸಂದೇಹ ಇದೆ. ನಾವು ನಿಶ್ಚಿತವಾಗಿ ಮನೆ ತಲುಪಿದ್ದಾರೆ, ಮನೆ ತಲುಪಬಹುದು ಅಂತಲ್ಲ, ಮನೆ ತಲುಪಬಹುದು. ಅದ ಈ ತನ್ನಾಗಿ ಇಲ್ಲಿ ಏನಂತದಪ್ಪ ಅಂದ್ರೆ ಸಂದೇಹ, ಅನಿಶ್ಚಿತತೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಾಣ್ತೀವಿ. ವರ್ತಮಾನ ಸಮಯದಲ್ಲಿ ಕೆಲಸ ಆಗುವುದರಲ್ಲಿ ಏನಾದರೂ ಸಂದೇಹ, ಅನಿಶ್ಚಿತತೆ, ಸಂಶಯ ಕಂಡು ಬಂದ್ರೆ ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಸಂದಿಗ್ಧ ವರ್ತಮಾನ ಕಾಲ ಅಂತ ಹೇಳ್ತಾರೆ. ಇಷ್ಟಿತ್ತು ಸಾಮಾನ್ಯ ವರ್ತಮಾನ ಕಾಲ ಆಗಿರ್ಬೋದು. ಆಮೇಲೆ ಎರಡನೇದು ಯಾವ್ದಿತ್ತು, ಸಾಮಾನ್ಯ ಆದ ನಂತರ ಅಪೂರ್ಣ ಆಯ್ತು, ಅಪೂರ್ಣ ಆದ ನಂತರ ಇರ್ತಕ್ಕಂಥದ್ದು ಸಂದಿಗ್ಧ ವರ್ತಮಾನ ಕಾಲದ ಬಗ್ಗೆನ ವರ್ತಮಾನ ಕಾಲದ ಪ್ರಕಾರಗಳ ಬಗ್ಗೆ ಅರಿತುಕೊಂಡೆವು. ಇನ್ನು ಮುಂದೆ ಹೋಗೋಣ ಭವಿಷ್ಯತ್ ಕಾಲದ ಬಗ್ಗೆ. ಹಾಗಾದ್ರೆ ಭವಿಷ್ಯತ್ ಕಾಲ ಅಂದ್ರೆ ಏನು? ಕ್ರಿಯಾಕೆ ಜಿಸ್ ರೂಪಸೆ ಯಹ ಪತಾ ಚಲೇ ಕಿ ಕಾರ್ಯ ಅಭಿ ಹೋನಾ ಬಾಕಿ ಹೇ, ಇಲ್ಲಿ ಕ್ರಿಯೆಯಲ್ಲಿ ನಮ್ಗೇನ್ ಗೊತ್ತಾಗ್ತದಪ್ಪ ಅಂದ್ರೆ ಕಾರ್ಯ ಅಭಿ ಹೋನಾ ಬಾಕಿ ಹೇ, ಕೆಲಸ ಆಗ್ತಕ್ಕಂಥದ್ದು ಇನ್ನೂ ಬಾಕಿ ಇದೆ, ಇನ್ನೂ ತಡ ಇದೆ. ಅರ್ಥಾತ್ ಆಗೇ ಆನೆ ವಾಲೆ ಸಮಯ ಮೇ ಹೋಗ, ಅಂದ್ರೆ ಏನಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ಸಮಯದಲ್ಲಿ ಕೆಲಸ ಆಗ್ಬಹುದು,
ಅದನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಭವಿಷ್ಯತ್ ಕಾಲ ಅಂತ ಕರೀತಾರೆ. ಉದಾಹರಣೆಗೆ ಮೇ ಬಿ ಕಲ್ ಸೇ ವಿದ್ಯಾಲಯ ಜಾವುಂಗಾ, ನಾನು ನಾಳೆಯಿಂದ ಶಾಲೆಗೆ ಹೋಗುವನು. ಸೊ ನಾಳೆನ ಹೋಗ್ತೀನಿ ಅಂತ ಇದ್ದ ಸರಿ, ನಾಳೆ ಹೋಗ್ಬೋದು ಅಥವಾ ಹೋಗದೆ ಇರ್ಬೋದು. ಎರಡನೇದು ಪಚ್ಚೀಸ್ ಡಿಸೆಂಬರ್ ಕೋ ವಿದ್ಯಾಲಯ ಬಂದ್ ರಹೀಗಾ, 25 ಡಿಸೆಂಬರ್ ಅಂದು ಶಾಲೆ ಬಂದ್ ಆಗುವುದು. ಅಂದ್ರೆ ಅದಿನ್ನು ಮುಂದೆ ಬರ್ತಕ್ಕಂತ ಸಮಯದಲ್ಲಿದೆ, ಅಲ್ಲಿ ಕೆಲಸ ಇನ್ನೂ ಇಲ್ಲ, ಇನ್ನೂ ಬಂದ್ ಅಂತಿಲ್ಲ, ಅದ್ರ ಮುಂದೆ ಬರ್ತಕ್ಕಂತ ಸಮಯದಲ್ಲಿ ಬಂದ್ ಆಗುವುದಿದೆ. ಈ ತರನಾಗಿ ಕೆಲಸ ಇನ್ನು ಬಾಕಿ ಇರ್ತದ ಮತ್ತು ಮುಂಬರ್ತಕ್ಕಂತ ಸಮಯದಲ್ಲಿ ಆಗ್ತಕ್ಕಂತ ಕಾಲದ ಒಂದು ಪ್ರಕಾರವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಭವಿಷ್ಯತ್ ಕಾಲ ಅಂತ ಕರಿತೀವಿ. ಸೊ ಇಲ್ಲಿ ಕೂಡ ಭವಿಷ್ಯತ್ ಕಾಲದಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳಿದಾವೆ. ಒಂದು ಸಾಮಾನ್ಯ ಭವಿಷ್ಯತ್ ಕಾಲ, ಆದ್ರೆ ಎರಡನೇದು ಸಂಭಾವ್ಯ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಏನಪ್ಪ ಸಾಮಾನ್ಯ ಭವಿಷ್ಯತ್ ಕಾಲ ಅಂತಂದ್ರೆ, ಭವಿಷ್ಯತ್ ಕಾಲಕ್ಕೆ ಜಿಸ್ ಕ್ರಿಯಾ ಸೇ ಯಹ ಸೂಚಿತ ಹೋಗಿ ಸಾಮಾನ್ಯ ರೀತಿ ಸೇ ಕ್ರಿಯಾ ಭವಿಷ್ಯ ಮೇ ಹೋಗಿ. ಸೊ ಭವಿಷ್ಯತ್ ಕಾಲದಲ್ಲಿ ಏನಪ್ಪ ಅಂದ್ರೆ ಈ ಕ್ರಿಯೆ ಸಾಮಾನ್ಯ ರೀತಿಯಲ್ಲಿ ಏನಾಗ್ತದಪ್ಪ ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಏನಾಗ್ತದ ಆಗ್ತದ. ಇಲ್ಲಿನೂ ಕೂಡ ಭವಿಷ್ಯ ಮೇ ಹೋನೇಕ ನಿಶ್ಚಿತ ಸಮಯ ಸೂಚಿತ ನ ಹೋ, ಇದು ಕೂಡ ನಿಶ್ಚಿತವಾಗಿ ಇದೇ ಸಮಯದಲ್ಲಿ ಮುಂಬರ್ತಕ್ಕಂತ ಸಮಯದಲ್ಲಿ ಕೆಲಸ ಆಗ್ತದೆ ಅಂತ ಹೇಳಿಕ್ ಆಗೋದಿಲ್ಲ. ಆದ್ರೆ ಸಾಮಾನ್ಯವಾಗಿ ಭವಿಷ್ಯತ್ ಕಾಲದಲ್ಲಿ ಕೆಲಸ ಆಗುವುದೇ ಸಾಮಾನ್ಯ ಭವಿಷ್ಯತ್ ಕಾಲ ಅಂತ ಕರಿತೀವಿ. ಮುಂಬರ್ತಕ್ಕಂತ ಸಮಯದಲ್ಲಿ ಆಗುವುದು ಸಾಮಾನ್ಯವಾಗಿ, ನಿಶ್ಚಿತ ಘಟನೆ ಇದೆ ನಿಶ್ಚಿತ ಸಮಯ ಅಂತ ಹೇಳಿಕೆ ಆಗೋದಿಲ್ಲ. ಉದಾಹರಣೆಗಾಗಿ ರೋಹನ್ ಆಮ್ ಖಾಯೇಗಾ, ರೋಹನ್ ಮಾವು ತಿನ್ನುವನು. ಸೊ ಅವ್ ತಿಂತಾನೋ ಏನೋ ಗೊತ್ತಿಲ್ಲ. ಎರಡನೇದು ಮಾಲಿ ಪೌದೋಕೋ ಪಾನಿ ದೇಗಾ, ಸೊ ಮಾಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಗಿಡಗಳಿಗೆ ನೀರನ್ನ ಕೊಡುವನು. ಸೊ ಕೊಡ್ತಾನೋ ಇಲ್ಲೋ ಇಲ್ಲ, ಆದ್ರೆ ಇದು ಸಾಮಾನ್ಯವಾಗಿ ರೀತಿಯಲ್ಲಿ ಏನಾಗ್ತದಪ್ಪ ಅಂದ್ರೆ ಮುಂಬರ್ತಕ್ಕಂತ ಸಮಯದಲ್ಲಿ ಕೆಲಸ ಆಗ್ತದ, ಆದ್ರೆ ನಿಶ್ಚಿತವಾಗಿ ಸಮಯವನ್ನು ಇಲ್ಲಿ ಏನಾಗೋದಿಲ್ಲಪ್ಪ ಅಂದ್ರೆ ಸೂಚಿಸೋದಿಲ್ಲ. ಎರಡನೇದು ಸಂಭಾವ್ಯ ಭವಿಷ್ಯತ್ ಕಾಲ ಅಂತ ಇದೆ. ಸಂಭಾವ್ಯ ಭವಿಷ್ಯತ್ ಕಾಲ ಅಂದ್ರೆ ಏನಪ್ಪ ಅಂದ್ರೆ ಕ್ರಿಯಾಕ್ಕೆ ಜಿಸ್ ರೂಪ ಸೇ ಭವಿಷ್ಯತ್ ಕಾಲ ಮೇ ಕಾರ್ಯಕ್ಕೆ ಹೋನೆ ಮೇ ಸಂದೇಹ ಅಥವಾ ಸಂಭಾವನಾ ಪಾಯಿ ಜಾಯ್ ವಹ ಸಂಭಾವ್ಯ ಭವಿಷ್ಯತ್ ಕಾಲ ಕಲಾತಾಯಿ. ಭವಿಷ್ಯತ್ ಕಾಲದಲ್ಲಿ ಕೆಲಸ ಆಗುವುದರಲ್ಲಿ ಮುಂದೆ ಏನಾದರೂ ಸಂದೇಹ ಅಥವಾ ಸಂಭಾವನೆ ಅನಿಶ್ಚಿತತೆ ಅದಿದ್ರ ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಸಂಭಾವ್ಯ ಭವಿಷ್ಯತ್ ಕಾಲ ಅಂತ ಹೇಳ್ತಾರೆ. ಉದಾಹರಣೆಗೆ ಶಾಯದ್ ಬಾರಿಶ್ ಹೋ ಜಾಯಿ, ಬಹುಶಃ ಮಳೆ ಬರಬಹುದು. ಶಾಯದ್ ಅಂದ್ರೆ ಬಹುಶಃ, ಈ ಅಂತಕ ಈ ಶಬ್ದ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಬಳಕೆ ಆಗ್ತದ. ಎರಡನೇದು ಶಾಯದ್ ರೋಹನ್ ಕಲ್ ಆ ಜಾಯ್, ಬಹುಶಃ ರೋಹನ್ ನಾಳೆ ಬರಬಹುದು. ಈ ತರನಾಗಿ ಸೊ ಮುಂಬರ್ತಕ್ಕಂತ ಸಮಯದಲ್ಲಿ ಕೆಲಸ ಆಗುವುದರಲ್ಲಿ ಸಂದೇಹಗಳು ಸಂಭಾವನೆ ಸಂಶಯ ಅನಿಶ್ಚಿತತೆ ಇತ್ತಂತಂದ್ರೆ ಅದನ್ನೇ ನಾವೇನಂತ ಕರಿತೇವಪ್ಪ ಅಂತಂದ್ರೆ ಸಂಭಾವ್ಯ ಭವಿಷ್ಯತ್ ಕಾಲ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡಿವಪ್ಪ ಅಂದ್ರೆ ವರ್ತಮಾನ ಕಾಲ, ವರ್ತಮಾನ ಕಾಲದ ಅರ್ಥ ಪ್ರಕಾರಗಳು ಉದಾಹರಣೆ, ಭವಿಷ್ಯತ್ ಕಾಲ, ಭವಿಷ್ಯತ್ ಕಾಲದ ಅರ್ಥ ಪ್ರಕಾರ ಮತ್ತು ಉದಾಹರಣೆಗಳ ಬಗ್ಗೆ ಸವಿಸ್ತಾರವಾಗಿ ನಾವೇನ್ ಮಾಡಿವಪ್ಪ ಅಂದ್ರೆ ಕನ್ನಡದಲ್ಲಿನೂ ಕೂಡ ಮನವರಿಕೆಯನ್ನ ಮಾಡಿಕೊಂಡೆವು. ಸೊ ವ್ಯಾಕರಣದ ಜ್ಞಾನದಿಂದ ಬಹಳಷ್ಟು ಇಂಪಾರ್ಟೆಂಟ್ ಇತ್ತು. ಸಂಪೂರ್ಣ ಆಗಿರ್ತಕ್ಕಂಥ ಹಿಂದಿ ವ್ಯಾಕರಣಗಳ ಪ್ಲೇಲಿಸ್ಟ್ ಲಿಂಕ್ ಅನ್ನ ಮೇಲೆ ನಿಮಗೆ ಐ ಬಟನ್ ಅಲ್ಲಿ ಲಿಂಕ್ ಸಜೆಸ್ಟ್ ಆಗ್ತಿದೆ, ಅಲ್ಲಿ ತಾವು ಒತ್ತಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ವಿಡಿಯೋಗಳನ್ನ ನೋಡಬಹುದು. ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ಪೋಸ್ಟ್ ಮನ್ನ ಮಾಡ್ಲಿಕ್ಕೆ ಸಹಿತನು ಮರೆಯದಿರಿ. ಸಿಗುವ ಮತ್ತೆ ಮುಂಬರ್ತಕ್ಕಂಥ